Sose. ಎಲ್ಲೂ ಕಾಣಿಸ್ತಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ರು, ಸೀರಿಯಲ್ ಯಾಕೆ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಆಕ್ಚುಲಿ ನಾನು ಯು ಎಸ್ ಐಗೆ ಹೋಗಿ ಬಂದ ಮೇಲೆ ತುಂಬಾನೇ ಕತೆಗಳು ಬಂದವು. ಆ ನಡುವಿನಲ್ಲಿ ನಮ್ಮ ಡೈರೆಕ್ಟರ್ ರಾಮ್ಜಿ ಸರ್ ಫೋನ್ ಮಾಡಿ ನನಗೆ ಈ ತರ ಸೀರಿಯಲ್ ಮಾಡ್ತಾ ಇದ್ದೀನಿ, ಮಾಡ್ತೀರಾ ಅಂತ ಹೇಳಿದ್ರು. ಅವ್ರು ಬಂದು ಕತೆ ಹೇಳಿದ್ದೆ ಒಂದು ವಿಚಿತ್ರವಾದ ಅನುಭವ. ಕತ್ಲೇಲಿ ಕೂತ್ ನಾನು ರಿಹರ್ಸಲ್ ಮುಗಿದ ನಂತರ ಇಬ್ರು ಕತ್ಲೇಲಿ ಕೂತ್ಕೊಂಡು ಅವ್ರು ಕತೆ ಹೇಳ್ತಾ ಇದ್ರು, ನಾನು ಕತೆ ಕೇಳ್ತಾ ಇದ್ದೆ. ಡಾನ್ಸ್ ರಿಹರ್ಸಲ್ ಇತ್ತು. ಕತೆ ಕೇಳಿದ ತಕ್ಷಣನೇ ತುಂಬಾನೇ ಇಷ್ಟ ಆಯಿತು, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ಗೆ, ನನ್ನ ನೇಚರ್ಗೆ ಆ್ಯಂಡ್ ಜನ ನನ್ನನ್ನು ಹೇಗೆ ರಿಸೀವ್ ಮಾಡ್ತಾರೆ ಅದಕ್ಕೆ ತಕ್ಕನಾದಂಥ ಒಂದು ಕತೆ. ಆ್ಯಂಡ್ ಕೆಲವೊಂದು ಸೀಕ್ವೆನ್ಸಸ್ ಇದೆ, ತುಂಬಾನೇ ಅದ್ಭುತವಾಗಿದೆ. ಸಿನಿಮಾಗೆ ಕಾಂಪಿಟೇಷನ್ ಕೊಡೋ ರೀತಿಲೇ ಅದನ್ನು ಶೂಟ್ ಕೂಡ ಮಾಡಿದ್ದಾರೆ. ಖಂಡಿತ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನನಗಂತೂ ನಂಬಿಕೆ ಇದೆ. ಸೊಸೆ ಸೊಸೆ ತಂದ ಸೌಭಾಗ್ಯ, ಆ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಿನ ಅದರ ಶಕ್ತಿ ಏನು, ಹೇಗೆ ಬದುಕಬೇಕು, ಹೇಗಿದ್ದರೆ ಒಂದು ಕುಟುಂಬ ಸೊಗಸಾಗಿ ಸುಖವಾಗಿ ಬಾಳ್ವೆ ಮಾಡಬಹುದು ಅನ್ನೋದನ್ನು ತೋರಿಸುವಂಥ ಸೀರಿಯಲ್ ಸೊಸೆ. ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುವಂತ ಕತೆ ಮಾಮೂಲಿ ಅತ್ತೆ ಸೊಸೆ ಅದರದೇ ಕತೆ ಇರಲ್ಲ. ನಾನು ಈ ಧಾರಾವಾಹಿಯಲ್ಲಿ ಸೊಸೆ, ನನಗೂ ಒಬ್ಳು ಸೊಸೆ ಬರ್ತಾಳೆ, ಆ ಸೊಸೆ ಏನೇನೆಲ್ಲ ಮಾಡ್ತಾಳೆ, ಮತ್ತೆ ಇನ್ನೊಬ್ಬ ಸೊಸೆ ಬಂದು ಈ ಮನೆಯಲ್ಲಿ ಅವಾಂತರಗಳನ್ನ ಹೇಗೆ ತಪ್ಪಿಸ್ತಾಳೆ ಅನ್ನೋದೇ ಈ ಕಥೆಯ ಒಂದು ಮೇನ್ ಥ್ರೆಡ್ ಅಂತ ಹೇಳ್ಬೋದು. ಸೊಸೆ ತಂದ ಸೌಭಾಗ್ಯ ಸೀರಿಯಲಲ್ಲಿ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ನಾನು ನೆಗೆಟಿವ್ ಮಾಡ್ತಾ ಇದ್ರೂ ಇದೇ ಫ್ಯಾಮಿಲಿಲಿ ಇದ್ಕೊಂಡು ನನಗೆ ಒಂಥರ ಅನಿಸ್ತಿದೆ ಇವಾಗ, ಛೇ ಪಾಪ ಎಂತ ಹಾಳು ಮಾಡ್ತಿದ್ದೀನಿ ಅಂತ. ಬಿಕಾಸ್ ಆಫ್ ಸ್ಕ್ರೀನ್ ಅಥವಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಎಲ್ಲರೂ ಹೆಂಗಿರ್ತೀವಿ ಅಂದರೆ ಒಬ್ರನ್ನೊಬ್ರು ಬಿಟ್ಟು ಊಟ ಕೂಡ ಮಾಡಲ್ಲ ನಾವು. ನಾನು ಎಲ್ಲರೂ ನಿಮ್ಮನ್ನ ಕೇಳ್ಕೊತೀನಿ, ನಮ್ಮ ಟೀಮ್ಗೆ ಆಶೀರ್ವಾದ ಮಾಡಿ, ವಿ ನೀಡ್ ಯುವರ್ ಸಪೋರ್ಟ್. ಸೊಸೆ ಆಲ್ ದಿ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ನರಸಮ್ಮ ಅಂತ, ನಮ್ಮ ಯಜಮಾನ್ರ ಹೆಸರು ಗುರಾಜರಾಯರು ಅಂತ. 5 ಜನ ಮಕ್ಕಳು, 5 ಜನರು, ಒಬ್ಳು ಮಗಳು, 11 ಜನ ಮೊಮ್ಮಕ್ಕಳು. ಓಕೆ, ನಮ್ಮ ಸಂಸಾರ ಆನಂದ ಸಾಗರ ಅಂತ ಎಲ್ಲರೂ ಕೂತ್ಕೊಂಡಿದ್ದೀರಿ. ನಾನು ಸ್ವಲ್ಪ ಇಂಟರ್ವ್ಯೂ ಮಾಡ್ಲಾಮ ನಿಮ್ಮನ್ನ? ಓಯ್ ಓಕೆ, ಹೊಡಿಯಲ್ಲ ತಾನೆ? ಹೊಡಿತೀರಾ? ಇಲ್ಲ ಅಲ್ಲ.
ಹೊಡೆಯಲ್ಲ ಅಂತ ಹೇಳಿದೀರಾ, ಐದ್ ಜನ ಸೊಸೆರು ತುಂಬು ಕುಟುಂಬ ಅಂತ ಹೇಳಿದೀರಾ. ಈಗ ಜೀ ವಾಹಿನಿಯಲ್ಲಿ ನಮ್ದು ಸೊಸೆ ತಂದ ಸೌಭಾಗ್ಯ ಅಂತ ಒಂದು ಸೀರಿಯಲ್ ಶುರು ಆಗ್ತಿದೆ, ಅದಕ್ಕೆ ಆಪ್ಟ್ ಆಗಿದೆ ನಿಮ್ಮ ಈ ಫ್ಯಾಮಿಲಿ, ಅದಕ್ಕೆ ಇಂಟರ್ವ್ಯೂ ಮಾಡ್ಬೇಕು ಅಂತ ಬಂದಿದ್ದೀನಿ. ಮಾತಾಡ್ತೀರಾ ನನ್ ಜೊತೆ? ಜೋಶ್ ಅಲ್ಲಿಲ್ಲ, ಜೋರಾಗಿ ಹೇಳಿ. ಓ ಸೂಪರ್ ಅಪ್ಪ. ಓಕೆ ಅಮ್ಮ, ಮೊದಲು ನಿಮ್ಮಿಂದಾನೇ ಶುರು ಮಾಡ್ತೀನಿ. ಐದು ಜನ ಸೊಸೆರು ಆಯ್ತಾ, ಎರಡು ಜಡೆ ಒಟ್ಟಿಗೆ ಸೇರಿದ್ರೆ ಸಿಕ್ಕಾಪಟ್ಟೆ ಗಲಾಟೆಗಳಾಗ್ತಾರೆ ಅಂತ ಹೇಳ್ತಾರೆ, ಅಂತದ್ರಲ್ಲಿ ಐದು ಜಡೆಗಳಿದೆ ನಿಮ್ ಜೊತೆ. ಯಾವತ್ತಾದ್ರೂ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅನ್ಸಿದ್ಯಾ? ಭಿನ್ನಾಭಿಪ್ರಾಯ ಬರ್ತಿರುತ್ತೆ ಹೋಗ್ತಿರುತ್ತೆ, ತಾಯಿ ಮಕ್ಕಳಿಗೆ ಎದುರುತ್ತೆ. ಅತ್ತೆ ಸೊಸೆರು ಮಾಮೂಲು, ಬಂದಿದ್ದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅವರು ಸಾಲ್ವ್ ಮಾಡ್ತಾರೆ, ನಾನು ಸಾಲ್ವ್ ಮಾಡ್ತಿದ್ದೀನಿ. ಆದ್ರೆ ಭಿನ್ನಾಭಿಪ್ರಾಯ, ಅವಳು ಅಂದಿದ್ದಾಳಲ್ಲ ಇವಳು ಮಾಡಿದ್ದಾಳಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ.